ಕಾರ್ಕಳ ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಕಲ್ಲೊಟ್ಟೆ ಹಂಚಿಕಟ್ಟೆ 1ನೇ ಮುಖ್ಯ ರಸ್ತೆಯಲ್ಲಿ ಪೈಪ್ಗಳನ್ನು ಅಳವಡಿಸಲೆಂದು ಅಗಿದು ಹಾಕಲಾದ ರಸ್ತೆಯನ್ನು ದುರಸ್ತಿ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ। ಕಾರ್ಕಳದ ಮಾಜಿ ಸಚಿವರಾದ ವಿ ಸುನಿಲ್ ಕುಮಾರ್ ಅವರು ಮರಣೆ ಗ್ರಾಮದ ಎಣ್ಣೆಹೊಳೆಯಲ್ಲಿ ಸುಮಾರು 180 ಕೋಟಿ ರೂಪಾಯಿಯಲ್ಲಿ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಬೃಹತ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದು ಅದರಲ್ಲಿ ಶೇಖರಿಸಿದ ನೀರನ್ನು ರಾಮಸಮುದ್ರ ಮತ್ತು ಆನೆಕೆರೆಯಲ್ಲಿ ಶೇಖರಣೆ ಮಾಡುವ ಉದ್ದೇಶದಿಂದ ಪೈಪುಗಳನ್ನು ಅಳವಡಿಸಲು ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡಿನ ಕಲ್ಲೊಟ್ಟೆ ಹಂಚಿಕಟ್ಟೆ 1ನೇ ಮುಖ್ಯ ರಸ್ತೆಯಿಂದಾಗಿ ಸುಮಾರು 400 ಮೀಟರ್ ರಸ್ತೆಯನ್ನು 5 ಮೀಟರ್ಗಳಷ್ಟು ಅಗೆಯಲಾಗಿತ್ತು। ಆದರೆ ರಸ್ತೆಯನ್ನು ಅಗೆದು 2 ವರ್ಷಗಳಾಗುತ್ತಾ ಬಂದರೂ ಇನ್ನೂ ದುರಸ್ತಿ ಮಾಡದೆ ಹಾಗೆ ಬಿಡಲಾಗಿದೆ। ಇದರಿಂದಾಗಿ ಸಂಚಾರಕ್ಕೆ ಸಮಸ್ಯೆ ಎದುರಾಗಿದೆ। ರಸ್ತೆಯನ್ನು ಅಗೆದು ಹಾಕಿದ್ದರಿಂದ ಉಂಟಾಗಿರುವ ಸಮಸ್ಯೆಯ ಬಗ್ಗೆ ಸ್ಥಳೀಯರು ಗುತ್ತಿಗೆದಾರರಲ್ಲಿ ಕೇಳಿದಾಗ ಟೆಂಡರ್ ಪಾಸ್ ಆಗಲಿಲ್ಲ, ಟೆಂಡರ್ ಪಾಸ್ ಆದ ಕೂಡಲೇ ರಸ್ತೆ ಕಾಂಕ್ರೀಟೀಕರಣ ಮಾಡಿಕೊಡುತ್ತೇವೆ ಎನ್ನುತ್ತಿದ್ದಾರೆ। ಕೆಲವು ಸಮಯದ ನಂತರ ನೆನಪಿಸಿದಾಗ ಚುನಾವಣೆ ಬಂತು, ನೀತಿ ಸಂಹಿತೆ ಜಾರಿಯಲ್ಲಿದೆ, ಚುನಾವಣೆ ಮುಗಿದಾಗ ರಸ್ತೆಯನ್ನು ದುರಸ್ತಿ ಮಾಡಿಕೊಡುವ ಎಂದು ಹೇಳಿದ್ದಾರೆ। ನಂತರ ನೆನಪಿಸಿದಾಗ ಈ ರಸ್ತೆ ಡಾಮರೀಕರಣ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳಿ ಕೈ ತೊಳೆದುಕೊಂಡಿದ್ದಾರೆ। ಸ್ಥಳೀಯ ಪುರಸಭೆ ಸದಸ್ಯರಲ್ಲಿ ಕೇಳಿದಾಗ ಚುನಾವಣೆ ಮುಗಿದ ತಕ್ಷಣ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಿಕೊಡುವಂತದ್ದು ನನ್ನ ಜವಾಬ್ದಾರಿ ಎಂದು ಹೇಳಿದರು। ಸ್ಥಳೀಯರು ಪುರಸಭೆ ಅಧಿಕಾರಿ ಬಳಿ ಈ ರಸ್ತೆಯ ಬಗ್ಗೆ ವಿಚಾರಿಸಿದಾಗ ನಾನು ಈಗಾಗಲೇ ಗುತ್ತಿಗೆದಾರರಲ್ಲಿ ಮಾತನಾಡಿದ್ದೇನೆ, ಪ್ರಾರಂಭವಾಗಬಹುದು, ಸ್ವಲ್ಪ ಕಾಯಿರಿ ಎಂದು ಹೇಳಿದವರು ಕೆಲವು ದಿನಗಳ ಹಿಂದೆ ನನಗೂ ಈ ರಸ್ತೆಗೂ ಸಂಬಂಧವಿಲ್ಲ ಎಂದು ಹೇಳುತ್ತಾರೆ। ಸ್ಥಳೀಯ ಜನಪ್ರತಿನಿಧಿ ಹಾಗೂ ಪುರಸಭೆ ಅಧಿಕಾರಿಯವರು ಈ ಸಮಸ್ಯೆಗೂ ಅವರಿಗೂ ಏನೂ ಸಂಬಂಧವಿಲ್ಲವಂತೆ ವರ್ತಿಸುತ್ತಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ। ಚರಂಡಿ ಮುಚ್ಚಿರುವುದರಿಂದ ನೀರು ಹರಿದು ಹೋಗದೆ ರಸ್ತೆಯಲ್ಲೇ ನೀರು ನಿಲ್ಲುವಂತಾಗಿದೆ। ಇದರಿಂದಾಗಿ ವಾಹನ ಸವಾರರ ಸಹಿತ ಪಾದಚಾರಿಗಳ ಸಂಚಾರಕ್ಕೂ ಸಮಸ್ಯೆಯಾಗಿದೆ। ಸಮಸ್ಯೆ ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರು ಪುರಸಭಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದ್ದು ಸಂಬಂಧಪಟ್ಟವರು ತಕ್ಷಣ ಎಚ್ಚೆತ್ತು ರಸ್ತೆಯ ದುರಸ್ತಿ ಕಾರ್ಯಕ್ಕೆ ಮುಂದಾಗಬೇಕಿದೆ। ಇದು ಕಲ್ಲೊಟ್ಟೆ ಅಂಚಿಕಟ್ಟೆ 1ನೇ ಅಡ್ಡ ರಸ್ತೆ, ಇದು ಸುಮಾರು 2021ರಲ್ಲಿ ಈ ಎನ್ನಾವಳೆ ಏತ ನೀರಾವರಿ ಯೋಜನೆಗೆ ಈ ಪೈಪ್ ಲೈನ್ ಅನ್ನು ಹಾಕಲು ಈ ರೋಡನ್ನು ಉಪಯೋಗಿಸಿ ಸುಮಾರು 400 ಮೀಟರ್ ರಸ್ತೆಯನ್ನು 5 ಮೀಟರ್ ಅಗೆದು ಪೈಪನ್ನು ಹಾಕಿಬಿಟ್ಟಿದ್ದಾರೆ। ಅದರ ನಂತರ ರಸ್ತೆಯನ್ನು ರಿಪೇರಿ ಮಾಡುವ ಗೋಜಿಯು ಹೋಗಲಿಲ್ಲ। ಇದರ ನಂತರ ನಾವು ಹಲವು ಸಲ ಗುತ್ತಿಗೆದಾರನ್ನು ಸಂಪರ್ಕಿಸಿದಾಗ ಇವತ್ತು ಹಾಕ್ತೇವೆ, ನಾಳೆ ಹಾಕ್ತೇವೆ, ಕಾಂಕ್ರೀಟೀಕರಣ ಮಾಡ್ತೇವೆ ಅಂತ ಹೇಳಿ ಟೈಮ್ ಪಾಸ್ ಮಾಡ್ತೇವೆ। ಅದಲ್ಲದೆ ಇಲ್ಲಿ ಪುರಸಭೆಯ ಸದಸ್ಯೆ ಅವರನ್ನು ಕೂಡ ಸಂಪರ್ಕಿಸಿದಾಗ ಇಲ್ಲ, ಚುನಾವಣೆ ಬಂತು, ಚುನಾವಣೆ ಮೊದಲು ನಾವು ಇದು ಮಾಡ್ತೇವೆ, ರಸ್ತೆ ದುರಸ್ತಿ ಮಾಡಿಕೊಡ್ತೇವೆ, ಅದಲ್ಲದೆ ಚುನಾವಣೆ ಮುಗಿದ ನಂತರ ಚುನಾವಣೆ ಒಟ್ಟಿನಲ್ಲಿ ನೀತಿ ಸಂಹಿತೆ ಉಂಟು, ಹಾಗೆ ಮಾಡಲಿಕ್ಕಾಗುತ್ತೆ। ಚುನಾವಣೆ ಮುಗಿದ ನಂತರ ಈ ರಸ್ತೆ ಕಾಮಗಾರಿಗಳನ್ನು ಮಾಡಿ ಮುಗಿಸಿದ್ರೆ ಮರೆತು ಹೋಗಿದೆ ಅವರಿಗೆ, ಅದ ಈ ಅವರ ವಾರ್ಡಿನಲ್ಲಿ ಇಂಥ ರಸ್ತೆ ಇದೆ ಅಂತ ಅವರು ಮರೆತು ಹೋಗಿದೆ। ಈ ರಸ್ತೆಯ ಗೋಳು ಹೇಳಲಿಕ್ಕೆ ಕಷ್ಟ ಆಗ್ತದೆ, ನಡೆದಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ, ವಾಹನ ಸಂಚಾರ ಕೂಡ ಭಾರಿ ಕಷ್ಟ ಆಗ್ತದೆ। ಅಲ್ಲಿ ಸ್ವಲ್ಪ ಎದುರು ಚರಂಡಿಯ ನೀರು ನಿಂತು ಕಡಿಮೆ ಮೊನ್ನೆ ಮಳೆ ಬಂದು 2-3 ಫೀಟ್ ನೀರು ನಿಂತದೆ, ಮಕ್ಕಳಿಗೆ ನಡೆದಾಡಲು ಕೂಡ ಕಷ್ಟ ಆಗ್ತದೆ, ವಾಹನಗಳ ಸಂಚಾರಕ್ಕೆ ಕೂಡ ಕಷ್ಟ ಆಗ್ತದೆ। ಈ ಸಮಸ್ಯೆಯನ್ನು ಪುರಸಭಾ ಅಧಿಕಾರಿ ಹತ್ರ ಹೇಳಿದಾಗ ಆಯಿತು, ಒಂದೆರಡು ದಿನದಲ್ಲಿ ನಾವು ಇದನ್ನು ರಸ್ತೆಯ ಕಾಮಗಾರಿ ಮಾಡ್ತೇವೆ, ಡಾಮರೀಕರಣ ಮಾಡ್ತೇವೆ ಅಥವಾ ಕಾಂಕ್ರೀಟೀಕರಣ ಮಾಡ್ತೇವೆ ಅಂತ ಹೇಳಿ ಕೆಲವು ಸಲ ನನಗೆ ಹಿಂದೆ ಕಳಿಸಿದರು। ಆದರೆ ಮೊನ್ನೆ ನಾನು ಹೋಗಿ ಕೇಳಿದಾಗ ಆ ರಸ್ತೆ ಸಮಸ್ಯೆಗೂ ನಮಗೆ ಏನು ಸಂಬಂಧವಿಲ್ಲ ಅಂತ ವರ್ತಿಸಿದರು। ಇನ್ನು ಸದ್ಯದಲ್ಲಿ ನಾವು ಇಲ್ಲಿಯ ನಿವಾಸಿಗಳು, ಇಲ್ಲಿ ವಠಾರದವರು ಸದ್ಯದಲ್ಲಿ ನಾವು ಪುರಸಭೆಯಲ್ಲಿ ನಾವು ಧರಣಿ ಕೂತ್ಕೊಳ್ಳಿಕ್ಕೆ ತಯಾರಾಗಿದ್ದೇವೆ। ಕಲೀಲ್, ವಿ4 ನ್ಯೂಸ್, ಕಾರ್ಕಳ।